ಪ್ರೀಮಿಯರ್ ದಿನ, ಒಳ್ಳೆಯ ದಿನ, ಶುಭ ದಿನ. ನಾವು ಚಿಕ್ಕಬಳ್ಳಾಪುರದಿಂದ ಇವತ್ತು ಕೆ ಪಿ ಸಿ ಸಿ ಕಚೇರಿವರೆಗೂ ಬಂದಿದ್ದೇವೆ. ಚಿಕ್ಕಬಳ್ಳಾಪುರ ಭಾಗದಿಂದ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಅಭಿಮಾನಿಗಳು, ಸೊ ಇವತ್ತು ಒಟ್ಟುಗೂಡಿ ಇವತ್ತು ನಾವು ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕಿದ್ದೀವಿ. ಮೊದಲಿಗೆ ಚಿಕ್ಕಬಳ್ಳಾಪುರದಲ್ಲಿ ಭೋಗನಂದೀಶ್ವರ ಟೆಂಪಲಲ್ಲಿ ಇವತ್ತು ನಾವು ಪೂಜೆಯನ್ನು ಇಟ್ಕೊಂಡು ಒಂದು ದೇವರ ಕೃಪೆಗೆ ಪಾತ್ರರಾಗಿ, ಸೊ ಅಲ್ಲಿಂದ ನಾವು ಒಂದು ಕಾಂಗ್ರೆಸ್ ಬಾವುಟ, ಎಲ್ಲರಿಗೂ ಗೊತ್ತಾಗಬೇಕಲ್ಲ ಕಾಂಗ್ರೆಸ್ ಇದೆ ಅಂತ, ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ ಅಂತ. ಹಾಗಾಗಿ ನಾವು ಒಂದು ಪಾದಯಾತ್ರೆ ಅಂತ ಅನ್ಬೋದು. ಎಲ್ಲ ಕಾರಣದಲ್ಲಿ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಇವತ್ತು ಕೆ ಪಿ ಸಿ ಸಿಯಲ್ಲಿ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಂದು ಇವತ್ತು ನಾವು ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ. ಸರ್, ಎಲ್ಲಿಗೆ ಉಮೇದುವಾರಿ ಸಲ್ಲಿಸಿದ್ದೀರಿ ಸರ್, ಯಾವ ಕ್ಷೇತ್ರದಿಂದ ನೀವು ಬಯಸಿದ್ದೀರಿ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ವಿಧಾನಸಭಾ, ಮತದಾರರಿಗೆ ಏನು ಹೇಳ್ತೀರಾ ಸರ್ ಅಲ್ಲಿರ ಮತದಾರರು? ನಾವು ಸಕ್ರಿಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೋವಿಡ್ ಟೈಮಿಂದ ಹಿಡಿದು ಇಲ್ಲಿವರೆಗೂ ಸಕ್ರಿಯವಾಗಿದ್ದೀವಿ. ಜನರ ಮಧ್ಯೆ ಇದ್ದೀವಿ, ಜನರ ಪರವಾಗಿ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ನಿರಂತರವಾಗಿ. ಸೊ ನಮ್ಮ ತಂದೆ ನಾಗಿರೆಡ್ಡಿಯವರು ಅಳಬರು, ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತ ಒಂದು ಕಾಂಗ್ರೆಸ್ ಕಾರ್ಯಕರ್ತರು. ಸೊ ಅವರು ಸುಮಾರು ಕೊಡುಗೆಗಳನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಬಂದು ಜನಪರವಾದ ಕೆಲಸಗಳನ್ನ ಸುಮಾರು ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ಇವತ್ತು ಜನ ಸೊ ನಮಗೆ ಒಂದು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲನ ಸೂಚಿಸಿ ನಮಗೆ ಅಭ್ಯರ್ಥಿಯನ್ನಾಗಿ ನಿಂತ್ಕೊಳ್ಳಿ ಅಂತ ಒಂದು ಜನ ಸೂಚನೆಗೆ ನಾನು ಅವರ ಮೇಲೆ ಆದೇಶದ ಮೇರೆಗೆ ನಾನು ನಿಂತ್ಕೊಳ್ತಾಯಿದ್ದೀನಿ. ಸರ್, ರಾಜ್ಯದ 2023ಕ್ಕೆ ಏನಾದರೂ ಬದಲಾವಣೆ ಆಗುತ್ತಾ? ರಾಜ್ಯದಲ್ಲಿ ಖಂಡಿತ ಕಾಂಗ್ರೆಸ್ ಬರೋದರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ. ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಪಾದಯಾತ್ರೆಗಳಾಗಿರ್ಬೋದು, ಜೋಡಯಾತ್ರೆಗಳಾಗಿರ್ಬೋದು, ಜನ ಯಾವ ರೀತಿ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು, ಎಷ್ಟು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು. ಅದೇ ಬಿ ಜೆ ಪಿ ಸರ್ಕಾರ ಕೆಲವೊಂದು ಅಂದ್ಕೊಂಡಿದ್ದಾರೆ, ನೋಡಿರ್ಬೋದು ನೀವು ಆ ಕಾರ್ಯಕ್ರಮಗಳು ಜನನೇ ಇಲ್ಲ. ಸೊ ಇಲ್ಲೇ ಗೊತ್ತಾಗ್ತದೆ ಜನ ಯಾವ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ ಅಂತ. ಶತಾಯಗತ ಈ ಸಲ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಬರ್ತದೆ. ಎಷ್ಟು ಸೀಟ್ ಗೆಲ್ಬೋದು ಸರ್ ಕರ್ನಾಟಕದಲ್ಲಿ? ಎಷ್ಟು ಈಗ ನಮ್ಮ ಒಂದು ಸಮೀಕ್ಷೆ ಪ್ರಕಾರ 160 ಸೀಟ್ ಮೇಲೆ ಈ ಸಲ ಕಾಂಗ್ರೆಸ್ ಬರಬೇಕು ಅಂತ ನಾವು ಸಮೀಕ್ಷೆ ಮಾಡಿದ್ದೀವಿ. ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ಉಮೇದುವಾರಿಕೆ ಸಲ್ಲಿಸಿದ್ದೀರಾ, ಏನೇನು ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಅಲ್ಲಿರೋದು ನೀವು ಅರಿವು ನೋಡಿದ್ದೀರಿ? ಫಸ್ಟು ಚಿಕ್ಕಬಳ್ಳಾಪುರದಲ್ಲಿ ಜನ ಬದಲಾವಣೆ ಬಯಸ್ತಾ ಇರೋದೇ ಅಲ್ಲಿನ ಶಾಸಕರನ್ನ ಕಿತ್ತೋಗಿಬೇಕು ಅಂತ ಫಸ್ಟು. ಯಾಕಂದರೆ ಅಲ್ಲಿ ಏನಾಗಿದೆ, ಜನಕ್ಕೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿ, ಸೊ ಯಾವುದೇ ಒಂದು ಅವರ ಬಿಸ್ನೆಸ್ಗಳಲ್ಲಿ ಎಲ್ಲ ರೀತಿಯಲ್ಲಿ ನಡೆತಾ